ಚಾಮರಾಜನಗರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ರಥಯಾತ್ರೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಚಾಲನೆ ನೀಡಿದರು. ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಬಿಎಸ್ವೈ ನಡ್ಡಾಗೆ ಸಾಥ್ ಕೊಟ್ಟರು. ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ ಮಲೆ ಮಹದೇಶ್ವರ ಬಹಳ ದೊಡ್ಡ ಶಕ್ತಿ, ಜನರ ಎಲ್ಲಾ ಸಂಕಲ್ಪ ಈಡೇರಿಸುತ್ತಾನೆ. ಅದೇ ರೀತಿ ಬಿಜೆಪಿ ಸಂಪೂರ್ಣ ಬಹುಮತದೊಂದಿಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿ ಅಂತ ಬಿಜೆಪಿ ಸಂಕಲ್ಪ ಮಾಡಿದೆ. ಈ ವಿಜಯ ಸಂಕಲ್ಪ ಯಾತ್ರೆಯಿಂದ ಬಿಜೆಪಿ ದಿಗ್ವಿಜಯ ಸಾಧಿಸುತ್ತೆ ಅಂತ ಹೇಳಿದರು. ಇದೇ ವೇಳೆ ಮಾತನಾಡಿದ ಬಿಎಸ್ವೈ ರಾಜ್ಯದಲ್ಲಿ ಬಿಜೆಪಿ 140 ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂದರು. ಬಿಜೆಪಿ ವಿಜಯ ಸಂಕಲ್ಪ ರಥಯಾತ್ರೆಯಲ್ಲಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಗೈರಾಗಿದ್ದಾರೆ. ವಿಜಯ ಸಂಕಲ್ಪ ಯಾತ್ರೆಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾವು ಯಾಕೆ ಇಲ್ಲಿಂದ ಮಾಡಿದ್ದೇವೆ ಅಂದರೆ, ಒಂದು ಮಲೆ ಮಹದೇಶ್ವರನ ಆಶೀರ್ವಾದ, ಬಹಳ ದೊಡ್ಡ ಶಕ್ತಿ ಮಲೆ ಮಹದೇಶ್ವರ. ನಮ್ಮ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬರ ಮನೆಯ ದೇವರು, ಯಾವ ಭಕ್ತರು ಇಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಳ್ತಾರೆ ಅವರ ಸಂಕಲ್ಪ ಈಡೇರ್ತದೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಸಾಲೂರು ಮಠಕ್ಕೂ ಜೆಪಿ ನಡ್ಡಾ, ಸಿಎಂ ಬಸವರಾಜ ಬೊಮ್ಮಾಯಿ, ಬಿಎಸ್ವೈ ಹಾಗೂ ಬಿಜೆಪಿ ನಾಯಕರು ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡ್ರು. ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತಹ ಹಡಗು, ಅವರು ನಾಯಕ ಯಾರು? ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಿ, ಅಮಿತ್ ಶಾ ಅಂತ ಒಬ್ಬ ನಾಯಕ, ಜಯಪ್ರಕಾಶ್ ನಡ್ಡಾಜಿಯವರಂತ ಒಂದು ಹಿರಿಯ ನಾಯಕರು ನಮ್ಮ ಪಕ್ಷ ನಿಲ್ಬೇಕಾದ್ರೆ ಇವರ ಮುಂದೆ ಕಾಂಗ್ರೆಸ್ ಆಟ ನಡೆಯೋದಿಲ್ಲ. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸೂರ್ಯ ಚಂದ್ರನಿಂದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಮನೆ ಮಹದೇಶ್ವರ ಬೆಟ್ಟದಲ್ಲಿ ಹೇಳ್ತಾ ಇದ್ದೇನೆ. 140 ಕ್ಕೂ ಹೆಚ್ಚು ಸೀಟಿನ ಗೆದ್ದು ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಬಸವೇಶ್ವರ ಆರೋಗ್ಯಶ್ರೀ ಹೆಸರಿನಲ್ಲಿ ಬಡವರಿಗೆ ಹಣ ನೀಡುವುದಾಗಿ ಗಾಲಿ ಜನಾರ್ದನ ರೆಡ್ಡಿ ಘೋಷಿಸಿದ್ದಾರೆ. ಕೊಪ್ಪಳದ ಗಂಗಾವತಿ ಕ್ಷೇತ್ರದ ದಾಸನಾಳ ಗ್ರಾಮದಲ್ಲಿ ಘೋಷಣೆ ಮಾಡಿದ್ದು, ಬಡ ಜನರಿಗೆ 1,000 ರಿಂದ 10 ಲಕ್ಷದವರೆಗೂ ಆಸ್ಪತ್ರೆ ಖರ್ಚು ನೀಡುವುದಾಗಿ ಘೋಷಿಸಿದ್ದಾರೆ. ಯಾವುದೇ ಊರು ಆಸ್ಪತ್ರೆಗೆ ಹೋದರೂ ಅಲ್ಲಿ ಆಸ್ಪತ್ರೆ ಖರ್ಚು ಭರಿಸುವುದಾಗಿ ಹೇಳಿದ್ದಾರೆ. ಗಂಗಾವತಿ ಕ್ಷೇತ್ರದಲ್ಲಿ ಹಳ್ಳಿ ಕಡೆಗೆ ಗಾಲಿ ಜನಾರ್ದನ ರೆಡ್ಡಿ ನಡೆ ಎಂಬ ಘೋಷಣೆಯೊಂದಿಗೆ ಹಳ್ಳಿ ಹಳ್ಳಿಯಲ್ಲಿ ಪ್ರಚಾರ ಮಾಡಿದ್ದಾರೆ. ಇವತ್ತು ಯಾರೇ ಒಬ್ಬ ಕೂಲಿನಲ್ಲಿ ಮಾಡ್ಕೊಳ್ಳುವಂತ ಒಬ್ಬ ಸಾಮಾನ್ಯ ಒಬ್ಬ ಬಡ ರೈತ ಕೂಲಿಗಳಾಗಿರ್ಬೋದು, ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ತಮಗೆ ಆರೋಗ್ಯದ ವಿಚಾರದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಅಷ್ಟು ಅಮೌಂಟ್ ಅನ್ನ ಇವತ್ತು ಒಬ್ಬ ಶ್ರೀಮಂತರು ಯಾರು ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಿ ತೋರಿಸ್ಕೊಳ್ತಾರೋ, ಒಬ್ಬ ಬಡವರು ಕೂಡ ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ತನ್ನ ಕಾಯಿಲೆಯನ್ನ ಸುಧಾರಣೆ ಮಾಡಿಕೊಂಡು ಮತ್ತೆ ಅವ್ರ ಗ್ರಾಮಕ್ಕೆ ತಿರುಗಿ ಬರೋವರೆಗೂ ಕೂಡ ಹೋಗಿ ಬರೋ ಖರ್ಚುಗಳಿಂದ ಹಿಡಿದು ಅದೆಷ್ಟೇ ಲಕ್ಷ ಖರ್ಚಾದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಅದು ನನ್ನ ಜವಾಬ್ದಾರಿ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ. ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರನ್ನ ಕೇವಲ ಯೂಸ್ ಅಂಡ್ ಥ್ರೋ ಮಾಡಿಕೊಂಡಿದ್ದಾರೆ ಅಂತ ಹಾಸನದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದರು. ಹಾಸನದಲ್ಲಿ 2ನೇ ದಿನದ ಪ್ರಜಾಧ್ವನಿ ಯಾತ್ರೆ ನಡೆದದೆ. ಬೇಲೂರಿನಲ್ಲಿ ಕಾರ್ಯಕ್ರಮ ಮುಗಿಸಿ ಚನ್ನರಾಯಪಟ್ಟಣದಲ್ಲಿ ಬೆಂಗಳೂರು ರಸ್ತೆಯ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಬಹಿರಂಗ ಸಭೆಯನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಕೈ ನಾಯಕರು ಸೇರಿ ಸಾವಿರಾರು ಜನರು ಭಾಗಿಯಾಗಿದ್ದರು. ಅಷ್ಟು ಪ್ರೀತಿ ಇದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರನ್ನ ಸ್ವೇರ್ ಮಾಡಲಿ, ಅವ್ರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತದೆ ಅಂತಂದ್ರೆ ಅವ್ರನ್ನ ಇವತ್ತು ಸ್ವೇರ್ ಮಾಡಿ ಚೀಫ್ ಮಿನಿಸ್ಟರ್ ಮಾಡಿ ಅವರ ನಾಯಕತ್ವದಲ್ಲಿ ನಿಮ್ಗೆ ಹೆಂಗಿರು ಮೊದಲು ಹೇಳಿದ್ರಿ, ನೀವು ಬೊಮ್ಮಾಯಿಯ ನಾಯಕತ್ವ ಅಂತ ಹೇಳಿದ್ರಿ, ಮಧ್ಯದಲ್ಲಿ ಹೇಳಿದ್ರಿ ಇಲ್ಲ ಓಟು ನಾವು ಮೋದಿಯವ್ರಿಗೋಸ್ಕರ ಓಟ್ ಕೇಳ್ತೀವಿ ಅಂತ ಈಗ ಏನೇನೋ ವಿಚಾರ ಮಾತಾಡ್ತಾ ಇದ್ವಿ. ನನಗೆ ಸರ್ಕಾರಿ ನೌಕರರಿಗೆ 17% ವೇತನ ಹೆಚ್ಚಳ ಮಾಡಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಏಪ್ರಿಲ್ 1ರಿಂದಲೇ ಮಧ್ಯಂತರ ಪರಿಹಾರ ವೇತನ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದೆ. ಅಲ್ಲದೆ ನಿವೃತ್ತಿದಾರರಿಗೂ ವೇತನ ಹೆಚ್ಚಳ ಮಾಡಲಾಗಿದೆ. ಈ ಹಿನ್ನೆಲೆ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರೋ ಸಿಎಂ ಬೊಮ್ಮಾಯಿ ಸರ್ಕಾರಿ ನೌಕರರ ವೇತನ 17% ಹೆಚ್ಚಳ ಘೋಷಣೆ ಮಾಡಿದರು. ಅಲ್ಲದೆ ಎನ್ಪಿಎಸ್ ರದ್ದು ಬಗ್ಗೆ ಸಮಿತಿ ರಚಿಸುತ್ತೇವೆ ಅಂತ ಸಿಎಂ ಹೇಳಿದರು. ಅವರು ತಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿದ ಮೇಲೆ ಈಗ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಇಂಟೀರಿಯಂ ರಿಲೀಫು ಸರ್ಕಾರಿ ನೌಕರಿಗೆ 17% ಕೊಡುವಂಥದ್ದು
ಒಪ್ಪಿಗೆ ಆಗಿದೆ. ಅದಕ್ಕೆ ಆದೇಶಗಳು 17% ಅದಕ್ಕೆ ಆದೇಶ ಕೂಡ ಈಗ ಇಶ್ಯೂ ಆಗ್ತಾ ಇದೆ. ಸರ್ಕಾರಿ ನೌಕರರ ಪ್ರತಿಭಟನೆ ರಾಜಕೀಯ ತಿರುವು ಪಡೆದಿದೆ. ಮಧ್ಯಂತರ ವರದಿ ಪಡೆದು 7ನೇ ವೇತನ ಆಯೋಗ ಜಾರಿ ಮಾಡಬೇಕಾಗಿತ್ತು ಎಂದಿರುವ ಸಿದ್ದರಾಮಯ್ಯ, ಬಿಜೆಪಿಯವರು ಮಾಡದೆ ಹೋದರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ತೀವಿ ಅಂತ ಹೇಳಿದರು. ಇಂಟ್ರೀಮ್ ರಿಪೋರ್ಟ್ ತಗೊಂಡು ಅದನ್ನು ಜಾರಿ ಮಾಡಬೇಕಾಗಿತ್ತು, ಜಾರಿ ಮಾಡಿಲ್ಲ ಅವರು. ಬಜೆಟ್ನಲ್ಲೂ ಕೂಡ 7ನೇ ವೇತನ ಆಯೋಗದ ಬಗ್ಗೆ ಏನೂ ಮಾತಾಡಿಲ್ಲ, ದುಡ್ಡು ಇಟ್ಟಿಲ್ಲ. ಸುಮ್ಮನೆ ದುಡ್ಡು ಇಟ್ಟಿದ್ದೀವಿ ಅಂತ ಹೇಳ್ತಾರೆ, ಎಲ್ಲಿ ಇಟ್ಟಿದ್ದಾರೆ ದುಡ್ಡು? ದುಡ್ಡು ಇಟ್ಟಿಲ್ಲ. ಅದರಿಂದ ನಾನು ಕೂಡಲೇ ಅವ್ರ ಜೊತೆ ಕರೆದು ಮಾತನಾಡಿ ಮಧ್ಯಂತರ ವರದಿಯನ್ನು ತಗೊಂಡು ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇನ್ನು ಚಿಕ್ಕಮಗಳೂರಿನಲ್ಲಿ ಮಾತನಾಡಿರುವ HDK, ನೌಕರರಿಗೆ ಸರ್ಕಾರದ ಮೇಲೆ ನಂಬಿಕೆ ಬಂದಿಲ್ಲ, ಬಜೆಟ್ ದಿನ ಘೋಷಣೆ ಮಾಡಬೇಕಾಗಿತ್ತು, ಇಷ್ಟೆಲ್ಲ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ ಅಂತ ಹೇಳಿದರು. ನೋಡೋಣ ಅದು ಏನು ಮಾಡ್ತಾರೆ ನೋಡೋಣ. ದುಡ್ಡೆಲ್ಲಿ ಇಟ್ಟಿದ್ದಾರೆ ಅದನ್ನೇ ತಾನೇ ಅನುಮಾನ ಬರ್ತಿರೋದು ಅವರಿಗೆ. ಸರ್ಕಾರಿ ನೌಕರರಿಗೆ ಬಜೆಟ್ ದಿವಸನೇ ಘೋಷಣೆ ಮಾಡಿದರೆ ಇವೆಲ್ಲ ಸಮಸ್ಯೆನೇ ಉದ್ಭವ ಆಗ್ತಿರಲಿಲ್ಲ. ಈಗ ಯಾತಕ್ಕೆ ಇದನ್ನು ಹೇಳ್ಕೊಂಡು ಕೂತಿದ್ದಾರೆ ನೋಡೋಣ. ಅದೇನು ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ. ಕುಂದಾನಗರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ನಾಯಕರ ವಿರುದ್ದ ವಾಗ್ದಾಳಿ ನಡೆಸಿದರು. ರಾಜಹಂಸಗಡ ಕೋಟೆಯಲ್ಲಿ ಶಿವಾಜಿ ಪ್ರತಿಮೆ ಮಾಡಿಸಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಉದ್ಘಾಟನೆಗೆ ಸೋತ ಎಂಎಲ್ಎ ಹಾಗೂ ಸಿಎಂ ಬೊಮ್ಮಾಯಿ ಬರ್ತಿದ್ದಾರೆ. ಸಂಜಯ್ ಪಾಟೀಲ್ ಮುಖವನ್ನ ನಾನು ನೋಡಿಲ್ಲ ಅಂತ ಕಿಡಿಕಾರಿದರು. ಇನ್ನು ರಮೇಶ್ ಜಾರಕಿಹೊಳಿ ವಿರುದ್ಧ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ದಾರೆ. ರಿಪಬ್ಲಿಕ್ ಆಫ್ ಗೋಕಾಕ್ನ ನಿಯಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಡೆಯಲ್ಲ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಡೆಯೋದಿಲ್ಲ, ಆದ್ರೆ ಇವರು ನೂರಾರು ಕೋಟಿಗಳಿಗೆ ತಮ್ಮನ್ನ ತಾವೇ ಮಾರ್ಕೊಂಡು, ಚಂದ್ರಾಜ್ ಹೇಳ್ದ, ತಮ್ಮನ್ನ ತಾವೇ ಮಾರ್ಕೊಂಡು ಬಿಜೆಪಿ ಸರ್ಕಾರ ಮಾಡಿ ಇವತ್ತು ನನಗೆ ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಲಿಕ್ಕೆ ಬರ್ತಾರೆ. ಮಾನ್ಯ ಗೋಕಾಕ್ ಶಾಸಕರೇ, ನನ್ನ ಕ್ಷೇತ್ರದ ಭ್ರಷ್ಟಾಚಾರ ಒಂದ್ ಕಡೆ ಇರ್ಲಿ, ನನ್ನ ಕ್ಷೇತ್ರದಲ್ಲಿ ಏನು ಕಬ್ಬಿನ ಬಿಲ್ ನೀವು ಕೊಡಬೇಕು ನಿಮ್ಮ ಶುಗರ್ ಫ್ಯಾಕ್ಟರಿಯಿಂದ, ಮೊದ್ಲು ಕಬ್ಬಿನ ಬಿಲ್ ಅನ್ನ ಕೊಟ್ಟು ನನ್ನ ಕ್ಷೇತ್ರದ ಬಗ್ಗೆ ಮಾತನಾಡಿ. ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ನಾಚಿಕೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿಯವ್ರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಾ? ಏನ ಹಕ್ಕಿದಿರಿ ನಿಮಗೆ? ನೀವೇನ್ ಮಾಡಿದ್ರಿ ಅಂತ ಉದ್ಘಾಟನೆ ಮಾಡಿಸ್ತೀರಿ? ಸಿದ್ದರಾಮಯ್ಯ ವಿರುದ್ಧ HD ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರೇ, ಪದೇ ಪದೇ JDS ಬಗ್ಗೆ ಚರ್ಚೆ ಮಾಡಬೇಡಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ತಂದಿದ್ದೀರಾ? ಬಿಜೆಪಿಯದ್ದು ಮಾತ್ರವಲ್ಲ, ನಿಮ್ಮದು ಪಾಲಿದೆ ಅಂತ ಕಿಡಿಕಾರಿದರು. ಅಷ್ಟೇ ಅಲ್ಲ, ನಿಮ್ಮ ಪಾಲು ಇದೆ ಇಲ್ಲಿ. ಕೊನೆಯ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಯಾವ್ಯಾವ ರೀತಿ ಆಡಳಿತಾತ್ಮಕವಾದಂಥ ಮಂಜೂರಾತಿ ಕೊಟ್ಟು ಬಜೆಟ್ನಲ್ಲಿ ದುಡ್ಡಿಡದೆ ಇವತ್ತು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಸರಿಪಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವಾತಾವರಣ, ಅದಕ್ಕೆ ನಿಮ್ಮದು ಪಾಲಿದೆ. ನನಗೆ ಹೇಳಿದ್ದೀರಿ ಪಾಪ ನೀವು ಒಮ್ಮೆ ಇಲ್ಲೆಲ್ಲ ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿಯವರು ಮೈತ್ರಿ ಸರ್ಕಾರದಲ್ಲಿ ಸರಿಯಾಗಿ ಆಡಳಿತ ನಡೆಸ್ತಿಲ್ಲ, ವೆಸ್ಟ್ ಎಂಡ್ ಹೋಟ್ಲಲ್ಲಿದ್ದರು, ವೆಸ್ಟ್ ಎಂಡ್ ಹೋಟ್ಲ್. ಸಂಸದೆ ಸುಮಲತಾ ಅಂಬರೀಶ್ ರಾಜ್ಯ ರಾಜಕಾರಣಕ್ಕೆ ಬರುವ ಬಗ್ಗೆ ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ. ಆದರೆ ಕಾಂಗ್ರೆಸ್ ಬಿಜೆಪಿ ಹೆಸರು ಹೇಳುವ ಮೂಲಕ ಒತ್ತಡ ಏರುವ ತಂತ್ರ ಅನುಸರಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಬೆಂಬಲಿಗರು ಸಭೆ ನಡೆಸಿದ್ದಾರೆ, ನಾನಿನ್ನೂ ತೀರ್ಮಾನ ಮಾಡಿಲ್ಲ. ಲೋಕಸಭೆ ಚುನಾವಣೆಯ ವೇಳೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಪಕ್ಷಾತೀತವಾಗಿ ಬೆಂಬಲಿಸಿದರು. ಎರಡೂ ಪಕ್ಷಗಳ ಜೊತೆ ಉತ್ತಮವಾದ ಸಂಬಂಧವಿದೆ ಅಂತ ಹೇಳಿದರು. ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಅವರೆಲ್ಲ ಆಸೆ ಪಡ್ತಾ ಇರೋದು ನಿಜ. ಪ್ರತಿ ಸಲನೂ ಒಂದು ಎಲೆಕ್ಷನ್ ಅಂತ ಬಂದಾಗ ನೀವು ನಿಂತ್ಕೋತೀರಾ, ಇದಕ್ಕೆ ಬರ್ತೀರಾ, ಆ ಪಕ್ಷ, ಈ ಕ್ವೆಶನ್ಸ್ ಅನ್ನೋದು ಸಹಜವಾಗೇ ಬರುತ್ತೆ. ಅದನ್ನು ಒಂದು ಎಲೆಕ್ಷನ್ ಅಂದರೆ ಅದೇನು ಅಷ್ಟು ಸುಲಭವಾಗಿ ಒಂದೇ ಒಂದಿನ ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳೋಂಥ ವಿಷಯ ಅಲ್ಲ ಇದು. ಅದನ್ನು ನಮಗೂ ಸೆಟ್ ಆಗಬೇಕು, ಅದು ಯಾವ ರೀತಿ ಮುಂದೆ ನನ್ನ ನಡೆ ಯಾವ ರೀತಿ ಇರಬೇಕು ಅನ್ನೋದು ನಾನು ಚರ್ಚಿಸಿ ಮಾಡಬೇಕಾಗಿರುವಂಥ ಒಂದು ನಿರ್ಧಾರ ಎಲ್ಲ ನಾನು ಓಪನ್. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಭಾಸ್ಕರ್ ರಾವ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಎಎಪಿ ತೊರೆದು ಭಾಸ್ಕರ್ ರಾವ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಮ್ಮುಖದಲ್ಲಿ ಭಾಸ್ಕರ್ ರಾವ್ ಬಿಜೆಪಿಗೆ ಸೇರ್ಪಡೆಯಾದರು. ಇವತ್ತು ಬಹಳ ಸಂತೋಷದ ದಿನ ನನ್ನ ಜೀವನದಲ್ಲಿ.
ಮರಳಿ ಮತ್ತೆ ಸನಾತನ ಧರ್ಮಕ್ಕೆ ಸೇರಿರುವಂಥ ಪಕ್ಷಕ್ಕೆ ಹಾಗೂ ರಾಷ್ಟ್ರೀಯತೆ ನ್ಯಾಷನಲಿಸಮ್ಗೆ ಒಂದು ರೀತಿಯಾಗಿ ಡೀಪಾಗಿ ಇರುವಂಥ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿರೋದಕ್ಕೆ ನನಗೆ ಭಾಳ ಒಂದು ರೀತಿಯ ಒಂದು ತೃಪ್ತಿಯನ್ನು ತಂದಿದೆ. ಯಾಕೆಂದರೆ ನಾನು ಬಾಲ್ಯಕಾಲದಿಂದಲೇ ಈ ನ್ಯಾಷನಲಿಸಮ್ ಇರಲಿ, ಸನಾತನ ಧರ್ಮ ಇರಲಿ, ರಾಷ್ಟ್ರೀಯತೆ ಇರಲಿ, ಇದರ ಬಗ್ಗೆ ನಾನು ಬದ್ಧವಾಗಿದ್ದಿದ್ದು ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ವರ್ಷ ಇದ್ದು ಕೂಡ ಪಕ್ಷ ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಭಾಳಷ್ಟು ಪ್ರಯತ್ನ ಮಾಡಿದಲ್ಲಿಗೆ ಮತ್ತು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆ ಪಕ್ಷಕ್ಕೆ, ಪಕ್ಷ ಮತ್ತು ಪಕ್ಷದಲ್ಲಿ ಇರೋ ಕಾರ್ಯಕ್ರಮಗಳ ಬಗ್ಗೆ ಮಾಡೋಕ್ಕೆ ನಾನು ಪೂರ್ಣ ರೀತಿಯ. ತುಮಕೂರಿನಲ್ಲಿ ಬಾಲೂಟ ಪಾಲಿಟಿಕ್ಸ್ ಜೋರಾಗಿದೆ. ಸುರೇಶ್ ಗೌಡ ನೇತೃತ್ವದಲ್ಲಿ ತುಮಕೂರು ಗ್ರಾಮಾಂತರ ಬಿಜೆಪಿ ಕಾರ್ಯಕರ್ತರಿಗೆ ಬಾಲೂಟದ ವ್ಯವಸ್ಥೆ ಮಾಡಲಾಗಿತ್ತು. ಚಿಕನ್ ಮಟನ್ ಊಟಕ್ಕೆ ಜನರು ಮುಗಿಬಿದ್ದಿದ್ರು. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸದಾನಂದ ಗೌಡ, ನಾನು ಕಾಂಗ್ರೆಸ್ನವರಿಗೆ ಜೆಡಿಎಸ್ನವರಿಗೆ ಒಂದು ಸವಾಲು ಹಾಕ್ತೀನಿ, ನಿಮಗೆ ತಾಕತ್ತಿದ್ರೆ ನಮ್ಮ ಕುದುರೆ ಮುಟ್ಟಿ ನೋಡಿ. ನಮ್ಮ ಸುರೇಶ್ ಗೌಡರು ಅಭಿವೃದ್ಧಿ ಮಂತ್ರದಂತೆ ಕೆಲಸ ಮಾಡಿದ್ದಾರೆ, ಅವರನ್ನ ಗೆಲ್ಲಿಸುವಂತೆ ಕರೆ ನೀಡಿದರು.